ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಗೋಡ್ ಫಾರ್ಮ್ದು ಏನಂತಂದರೆ ಗೋಡಂಬಲ್ಲಿ ಯಾವ ಥರ ಶೇಖರಣೆ ಇದ್ದಾರೆ ನಿಮ್ಗೆ ದೃಶ್ಯಾವಳಿಗಳು ಏನಕ್ಕೆ ತೋರಿಸೋದಂತಂದರೆ ಸೊ ಅವ್ರು ಗೋಡಮ್ಮಲ್ಲಿ ಪ್ರತಿಯೊಂದೂ ಯಾವ ಥರ ಅಚ್ಚುಕಟ್ಟಾಗಿ ಯಾವ ಥರ ನೀಟಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನೇನು ಶೇಖರಣೆ ಮಾಡ್ತಾ ಇದ್ದಾರೆ ಅಂತೇಳಿ ತಗುರು ಒಟ್ಟು ನೋಡಿ ಕಾಣ್ತಾ ಇದೆ ಯಾವ ಥರದ ಅಂತ ಹೇಳಿ ಗಿ ಯಾಕಂತಂದರೆ ಕಸ್ಟಮರ್ ಬಂದ ತಕ್ಷಣ ನೀಟಾಗಿ ಅವ್ರು ಕಾಣಬೇಕು ಹೌದು ಇವ್ರ ಹತ್ರ ಈ ಥರ ಇದೆ ಅಂತ ಕಾಣಬೇಕು ಸೊ ತೊಗೊರು ಹೊಟ್ಟು ಭಾಳ ಜನ ಎಲ್ಲ ಕೇಳ್ತಾಯಿರ್ತಾರೆ ಏನಂತಂದ್ರೆ ಅವ್ರ ಹತ್ರ ಮೇಕೆಗಳು ಖರೀದಿಸಿದ್ರಷ್ಟೇ ಅವ್ರು ಕೊಡೋದು ಮತ್ತೆ ಅದು ಬಿಟ್ಟರೆ ಕೊಡಲ್ಲ ಯಾಕಂದ್ರೆ ಭಾಳ ಜನ ಕೇಳ್ತಿದ್ದಾರೆ ಸರ್ ನಾವು ಮೇಕೆ ತಗೊಳ್ಳಿಲ್ಲ ಅಂದ್ರೆ ಕೊಡ್ತಾರೆ ಅಂತೇಳಿ ಆ ಥರ ಕೊಡಲ್ಲ ಯಾವುದೇ ಕಾರಣಕ್ಕೂ ಅವ್ರು ಅಲ್ಲಿ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಯಾವುದೇ ಒಂದು ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದರೆ ಉಸ್ಮಾನಿಬಾದ್ ಮೇಕೆಗಳು ನೀವು ತೊಗೊಳ್ತಾ ಇದ್ದೀರಿ ಅಂತಂದರೆ ಅದ್ರ ಜೊತೆ ಅವ್ರು ಏನು ಕೊಡ್ತಾ ಇದ್ದಾರೆ ಪೂರಕವಾಗಿ ಆಹಾರಗಳು ಅಂತಂದರೆ ಆ ತೊಗರು ಒಟ್ಟ ಆಗಿರ್ಬೋದು ಆಮೇಲೆ ಐದು ಬಗೆಯ ದವಸ ಧಾನ್ಯಗಳು ಅಂದರೆ ಆರು ಅಂತ ಹೇಳಿದ್ದಾರೆ ಅವರು ಆರು ಬಗೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಬಗೆಯಲ್ಲಿ ಏನೇನು ಅಂಶಗಳು ಇರುತ್ತೆ ಏನೇನು ಆ ವಿಟಮಿನ್ಸ್ ಇರುತ್ತೆ ಇರುತ್ತೆ ಗೋಟ್ ಫೀಡ್ ಕಾಣ್ತಿದೆ ನೋಡಿ ಕಲಬುರಗಿ ಅಂತ ಕಾಣ್ತಾ ಇದೆ ಅಂದರೆ ಮೇಕೆಗೆ ಬೇಕಾದಂಥ ಎಲ್ಲ ಟೈಪ್ ಪೂರಕ ಆಹಾರಗಳನ್ನು ಅವ್ರ ಹತ್ರ ಅದ್ರ ಜೊತೆ ಮಿಕ್ಸ್ ಮಾಡಿ ಮಾಡಿಗೇಷಿ ಐದು ಬಗೆಯ ದವಸ ಧಾನ್ಯಗಳಲ್ಲಿ ಇದು ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅವರು ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಮೇಕೆಗಳು ಏನಂತಂದರೆ ಬೇಗ ಬೆಳವಣಿಗೆ ಆಗಕ್ಕೆ ಸಹಾಯ ಅಂದ್ರೆ ಒಂದೇ ಬಗೆ ದವಸ ಧಾನ್ಯಗಳಲ್ಲಿಂದನು ಅಂದರೆ ನಾವು ಹೆಂಗೆ ಊಟ ಮಾಡಬೇಕಾಗಿತ್ತು ಅಂದ್ರೆ ಯಾವ ಥರ ನಾವು ಬಗೆ ಬಗೆ ಆಹಾರಗಳು ಒಂದೊಂದು ಟೈಮ್ ಊಟ ಮಾಡಿದ್ದು ನೆಕ್ಸ್ಟ್ ಟೈಮ್ ನಾವು ಊಟ ಮಾಡಲ್ಲ ಆ ಥರ ಸೊ ಐದು ಬಗೆಯ ದವಸ ಧಾನ್ಯಗಳು ಕಾಣ್ತಿದೆ ಬೇಳೆ ನೋಡಿ ಕಾಣ್ತಾ ಇದೆ ಮೆಕ್ಕೆಜೋಳ ಇದೆ ಸಜ್ಜೆ ಇದೆ ನವಣೆ ಇದೆ ಸೊ ಈ ಥರ ಇದೆಯಲ್ಲ ಸೊ ಐದು ಬಗೆ ಅಂತಂದರೆ ಎಲ್ಲ ಮಿಕ್ಸ್ ಮಾಡಿಟ್ರಿ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿ ಮೇಕೆಗಳು ಬೇಗ ಗ್ರೋತ್ ಬರುತ್ತೆ ಸೊ ಹಂಗಾಗಿ ಕರ್ನಾಟಕ ಗೋಟ್ ಫಾರ್ಮ್ದಲ್ಲಿ ಏನಂತಂದರೆ ಕರ ಉಸ್ಮಾನಿಬಾದ್ ಮೇಕೆಗಳು ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಅವರು ಐದಾರು ಬಗೆಯ ದವಸ ಧಾನ್ಯಗಳು ಆಮೇಲೆ ತೊಗರಿ ಒಟ್ಟು ಆಮೇಲೆ ಮೂವತ್ತರ ಮೇಲೆ ನೀವು ಖರೀದಿಸಿದ್ರಿ ಅಂತಂತಂದರೆ ಏನು ಕೊಡ್ತಾ ಇದ್ದಾರೆ ಫ್ರೀಯಾಗಿ ಅಂದರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿರಲಿ ಸೌತ್ ಇಂಡಿಯಾದಲ್ಲಿ ಎಲ್ಲೇ ಇದ್ದರೂ ನೀವು ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಅಂದರೆ ಸುಮ್ಮನೆ ಅಲ್ಲಿ ಮಾತಲ್ಲ ಯಾಕಂತಂದರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜರ್ನಿ ಮಾಡಿದ್ದೀವಿ ಅಂತಂದರೆ ನಮ್ಗೆ ಎಷ್ಟು ಸುಸ್ತಾಗುತ್ತೆ ಅಂತ ನಮಗೆ ಗೊತ್ತು ಹೌದಪ್ಪ ಇವತ್ತು ನನಗೆ ಸುಸ್ತಾಯಿತು ನಾನು ತುಂಬ ಒಂದು ಐನೂರು ಆರುನೂರು ಕಿಲೋಮೀಟ್ರ್ ಜರ್ನಿ ಮಾಡೀನಿ ಅಂತ ಹೇಳ್ತಾರೆ ನಾವು ಮನುಷ್ಯರಾಗಿ ನಮಗೆ ಅಷ್ಟು ನಮ್ಮ ಭಾವನೆ ವ್ಯಕ್ತಪಡಿಸ್ತೀವಿ ಮೇಕೆಗಳು ಏನಂತಂದರೆ ಒಂದಲಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಸುಮ್ಮನೆ ಮಾತಲ್ಲ ಅವ್ರು ಏನಂತಂದರೆ ಕ್ವಾಲಿಟಿ ಇರುವಂತಂದರೆ ಒಂದು ನೂರಲ್ಲಿ ಹತ್ತು ಮೇಕೆಗಳನ್ನು ತಂದು ಅವ್ರು ಫಾರ್ಮಲ್ಲಿ ಸಾಕಾಣಿಕೆ ಮಾಡ್ತಾರೆ ಅಂದರೆ ತಂದಿಗೆಷ್ಟು ಇಡ್ತಾರೆ ಅವ್ರು ನಾಲ್ಕೈದು ದಿನ ಸಾಕಾಣಿಕೆ ಅಂತಂದ್ರೆ ಏನು ಪೂರಾ ಕಂಟಿನ್ಯೂ ಅಂತಲ್ಲ ಒಂದು ಐದಾರು ದಿನ ಇದಕ್ಕೆ ಮಾಡ್ಕೊಂಡು ಗಿ ನೋಡಿಕೊಂಡು ಏನಂತಂದರೆ ಬೇಕಾದಂಥ ಅವ್ರಿಗೆ ಯಾರು ತೊಗೊಳೋಕ್ಕೆ ಬಂದಿರ್ತಾರೆ ಅವ್ರಿಗೆ ಏನಂತಂದರೆ ಅವ್ರು ಕೊಡ್ತಾರೆ ಅವರು ಆ ಥರ ಇದೆ ಅದನ್ನು ಆ ಸಿಸ್ಟಮ್ ಏನಂತಂದರೆ ಭಾಳಷ್ಟು ಜನ ಯಾ ಏನೋ ಇಲ್ಲಿ ತಾನೇ ಎಷ್ಟು ಜನದ ಅಡ್ವರ್ಟೈಸ್ಮೆಂಟ್ ಮಾಡೀನಿ ಅಂತಂದರೆ ಅದು ಯಾರು ಕೊಟ್ಟಿಲ್ಲ ಸೊ ಹಾಗಾಗಿ ಮೇಕೆಗಳು ಏನಂತಂದರೆ ನೋಡೋಕೆ ಏನು ಹೈಜಿನಿಕ್ ಅಂತಂದರೆ ವೇಟ್ ಚೆನ್ನಾಗಿ ಬರೋವಂಥದ್ದಾಗಲಿ ಆಮೇಲೆ ಶೈನಿಂಗ್ ಇರೋವಂಥದ್ದಾಗಲಿ ತುಂಬ ಆ್ಯಕ್ಟಿವ್ ಇರೋಂಥದ್ದಾಗಲಿ ಎಲ್ಲ ವ್ಯಾಕ್ಸಿನೇಟೆಡ್ ಆಗಲಿ ಸೊ ಪ್ರೆಗ್ನೆನ್ಸಿ ಯಾವ ಥರ ಅಂತಂದರೆ ನೀವು ನೋಡಿದರೆ ಸಾಕು ಹೌದೆಲ್ಲ ಕ್ವಾಲಿಟಿ ಯಾವ ಥರ ಇದಾರೆ ಅನ್ಬೇಕು ಆ ಥರ ಇದೆ ಅವ್ರ ಹತ್ರ ಎಲ್ಲನೂ ನೀವು ನೋಡ್ತಾ ಇದ್ರೆ ಕಾಣ್ತಿದೆ ಸ್ಕ್ರೀನ್ ಮೇಲೆ ಏನೂ ಸೊ ಫಾರ್ಮಲ್ ಏನಂತಂದರೆ ಆ ಥರ ಮೇಂಟೈನ್ ಮಾಡಿದ್ದಾರೆ ಫುಡ್ ಎಲ್ಲ ಆ ಥರ ಇದು ಮಾಡ್ತಾ ಇದ್ದಾರೆ ಜನರಿಗೆ ಅದ್ರ ಜೊತೆ ಏನಂತಂದರೆ ಬೈಬ್ಯಾಕನ್ನು ಕೊಡ್ತಾ ಇದ್ದಾರೆ ಅವರು ಬ್ಯಾಕ್ ಏನಂತಂದರೆ ನೀವು ಐದು ಅಥವಾ ಆರು ತಿಂಗಳು ನೀವು ಸಾಕಾಣಿಕೆ ಮಾಡಿ ಅದರಿಂದ ಬರುವಂಥ ಮೇಕೆ ಮರಿಲಿಂದ ಏನಂತಂದರೆ ನಿಮ್ಗೆ ಸರ್ ನಮ್ಮ ಮಾರಾಟ ಆಗಲ್ಲ ಎಲ್ಲನೂ ಬೇರೆ ಕಡೆ ಮಾರಾಟ ಮಾಡಿದ್ರೆ ಸಂತೆಯಲ್ಲಿ ಹೋಗ್ತಾ ಇಲ್ಲ ಒಳ್ಳೆಯ ರೇಟ್ ಇಲ್ಲ ಅಂತೇಳೋರು ಏನಂತಂದರೆ ಸೊ ಅವ್ರು ನೀವು ಇರೋ ಜಾಗದಲ್ಲೇ ಬಂದು ತೊಗೊಂಡೋಗ್ತಾರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರು ಸೊ ಆ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ನೀವು ಹೋಗಬೇಕು ಸಾಕಾಣಿಕೆ ಮಾಡಬೇಕು ಅಷ್ಟೇ ಧಾನ್ಯಗಳು ತೊಗರಿ ಒಟ್ಟು ಎಲ್ಲನೂ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಬಾಗಲಕೋಟೆಯರು ಏನಂತಂದರೆ ಮೂವತ್ತು ಉಸ್ಮಾನಿಬಾದ್ ಮೇಕೆಗಳು ತೊಗೊಂಡೋಗಿದ್ದಾರೆ ಅವರು ಮೂವತ್ತು ಮೇಕೆಗಳಿಗೆ ಏನಂತಂದರೆ ಒಂದು ಫಸ್ಟ್ ಪ್ರೆಗ್ನೆನ್ಸಿ ಇರುವ ಮೇಕೆ ಏನಂತಂದರೆ ಉಚಿತವಾಗಿ ಕೊಟ್ಟಿದ್ದಾರೆ ಅವರು ಫ್ರೀಯಾಗಿ ಸೊ ಏನಂತಂದರೆ ಕಸ್ಟಮರ್ ಮೇಲೆ ಡಿಪೆಂಡ್ ಅವರು ಎಲ್ಲರಿಗೆ ಕೊಡ್ತಾರಂತ ಅಲ್ಲ ಅಂದರೆ ಅವ್ರು ಕಸ್ಟಮರ್ ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಕಾಣ್ತಿದೆ ಎಷ್ಟು ಶೈನಿಂಗ್ ಇದೆ ನೋಡಿ ಕಾಣ್ತಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಹಾಗಾಗಿ ಕಸ್ಟಮರ್ ಎದುರುಗಡೆ ಇರೋರು ಸರ್ ನಮಗೆ ಈ ಥರ ಹಿಂಗಿದೆ ಅಂತಂತ ಅಂದ್ಕೊಂಡ್ರೆ ಅವ್ರಿಗೆ ಖುಷಿ ಅನಿಸಿ ಗುರಾಜ್ ಸರ್ ಏನಂತಂದರೆ ಕರ್ನಾಟಕ ಗೋಟ್ ಫಾಮ್ರು ಒಂದು ಮೇಕೆನೂ ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಫಸ್ಟ್ ಪ್ರೆಗ್ನೆನ್ಸಿ ಮೇಕೆ ಒಂಬತ್ತು ಸಾವಿರ ರೂಪಾಯಿ ಬೀಳುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಮೇಕೆ ಒಂಬತ್ತರಿಂದ ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ತಾನೆ ಸಿಗುತ್ತೆ ಅದನ್ನು ಅವರು ಉಚಿತವಾಗಿ ಕೊಟ್ಟಿದ್ದಾರೆ ಮೂವತ್ತು ಮೇಕೆಗಳು ತೊಗೊಂಡಲ್ಲಿ ಅವ್ರು ಖುಷಿಯಾಗಿ ಅವ್ರು ನೋಡ್ಕೊಂಡು ಗಿಷ್ ಏನಂತಂದರೆ ಆ ರೈತರಿಗೆ ಏನಂತಂದ್ರೆ ಸಾಕಾಣಿಕೆ ಮಾಡಲಿ ಒಂದು ಮೋಟಿವೇಶನ್ ಸಿಗಲಿ ಅನ್ನೋದು ಅವ್ರ ಉದ್ದೇಶ ಸೊ ನಾವು ಬೆಳೆದ್ರೆ ಅವ್ರು ಬೆಳೆಯೋಕ್ಕಾಗೋದು ರೈತ ರೈತೆ ಬೆಳೆದ್ರೆ ಅವ್ರು ಬೆಳೆದ್ರೂ ನಾವು ತಿನ್ನೋದು ಅದಷ್ಟೇ ಇಲ್ಲೇ ಇದೆ ಮೇನ್ ರೀಸನ್ ಇರೋದು ಸೊ ಹಂಗಾಗಿ ಏನಂತಂದರೆ ನೀವು ಯಾರೇ ಬುಕ್ಕಿಂಗ್ ಮಾಡಬೇಕಾಗಿತ್ತು ಅಂದರೆ ತರ್ಟಿ ಫೈವ್ ಫೋರ್ಟಿ ಪರ್ಸೆಂಟ್ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡಿದರೆ ನಿಮಗೆ ಬೇಕಾದಂಥ ಗುಡ್ ಕ್ವಾಲಿಟಿ ಇರುವಂಥ ಮೇಕೆಗಳು ಯಾಕಂತಂದ್ರೆ ಸ್ಪೆಷಲಿಸ್ಟ್ ಆಗಲಿ ಪ್ರತಿಯೊಂದು ಅದ್ರ ಮೇಲೆ ಖಾಸಾಗಿ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ತಳಿಗಳು ಅನ್ನೋದಕ್ಕಿಂತ ಅದ್ರ ಮೇಲೆ ಫೋಕಸ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿದ್ರೂ ಅವ್ರು ಕುಂತ್ಕೊಂಡಲ್ಲೇ ನೀವು ತರಿಸ್ಬೋದು ಅದನ್ನು ನೀವು ವಿಡಿಯೋ ಆಗಲಿ ವಾಟ್ಸಪ್ ಆಗಲಿ ಎಲ್ಲಾನು ತಿಳಿಸ್ಕೊಡ್ತಾರೆ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತೇಳಿ ಅದ್ರ ಜೊತೆನು ನಿಮ್ಮ ಸಾಕಾಣಿಕೆಗೆ ಬೇಕಾದಂಥ ಮಾಹಿತಿನೇ ಏನಂತಂದರೆ ಅವ್ರು ಅಂತ ಹೇಳಿದ್ದಾರೆ ಸೊ ಅವ್ಕೆ ಯಾವ ಥರ ನೋಡ್ಕೋಬೇಕು ಯಾವ ಥರ ಇದು ಮಾಡಬೇಕು ಯಾವ ಥರ ನೋಡಬೇಕು ಅಂತೇಳಿ ಅದೆಲ್ಲ ಅದೇ ಇಂಪಾರ್ಟೆಂಟ್ ಅಂದರೆ ನಾವು ತರ್ತಾ ಇದ್ದೀವಿ ಅಂತಂದರೆ ದುಡ್ಡು ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರು ಯಾವ ಥರ ಸಾಕಾಣಿಕೆ ಮಾಡಬೇಕು ಪ್ರೆಗ್ನೆನ್ಸಿ ಮೇಕೆಗಳಿಗೆ ಯಾವ ಥರ ನೋಡ್ಕೋಬೇಕು ಯಾವ ಥರ ಫುಡ್ ನೋಡ್ಕೋಬೇಕು ಯಾವ ಥರ ಹಸಿಮೆ ಆಗಬೇಕು ಸೊ ಪ್ರತಿಯೊಂದನ್ನು ತಿಳಿಸ್ಕೊಟ್ರು ಅಂತಂದರೆ ಜನರಿಗೆ ಸಾಕಾಣಿಕೆ ಮಾಡೋದ್ರಲ್ಲಿ ಒಂದು ಅಡೆತಡೆ ಇರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನೀವು ಏನಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಮೇಕೆಗಳು ತಗೋಬೇಕಾಗಿತ್ತು ಅಂತಂದರೆ ಕೆ ಜಿ ಲೆಕ್ಕದಲ್ಲಿ ತೊಗೊಂಡ್ರೆ ಹದಿನೈದು ಸಾವಿರ ಅಥವಾ ಹದಿನಾರು ಸಾವಿರವರೆಗೂ ಬೀಳುತ್ತೆ ಅದರದ್ದು ಅವ್ರು ಏನು ಮಾಡ್ತಾ ಇದ್ದಾರೆ ಕೆ ಜಿ ಲೆಕ್ಕದಲ್ಲಿ ಕೊಟ್ಟರೆ ಭಾಳ ಜನ ಎಲ್ಲ ಮೋಸ ಆಗ್ತಿದೆ ಸರ್ ಅಂತಾರೆ ಅಂತ ತಿಳ್ಕೊಂಡು ಎವರೇಜ್ ಲೆಕ್ಕದಲ್ಲೇ ಕೊಡ್ತಾಯಿದ್ದಾರೆ ಹದಿಮೂರು ಸಾವಿರದಲ್ಲೇ ಕೊಡ್ತಾ ಇದ್ದಾರೆ ಅವರು ಅಂದರೆ ನಲ್ವತ್ತು ಕೆ ಜಿ ಮೂವತ್ತೈದ್ರ ಮೇಲೇ ಇರುತ್ತೆ ಕಡಿಮೆ ಅಂತ ಇರಲ್ಲ ಮೂವತ್ತೈದರಿಂದ ನಲವತ್ತು ಕೆ ಜಿ ಇರುವಂಥ ಮೇಕೆ ಹದಿಮೂರು ಸಾವಿರದಲ್ಲೇ ಕೊಡ್ತಾ ಇದ್ದಾರೆ ಅವರು ಸೊ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೊಳ್ರಿ ನೀವು ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಸರ್ವಿಸ್ ಅಂದರೆ ಸುಮ್ಮನೆ ಅಲ್ಲ ಯಾವುದಾಗಲಿ ನಾ ಈಗಾಗಲೇ ಹೇಳಿದೆ ಟ್ರಾನ್ಸ್ಪೋರ್ಟ್ ಕೊಡಬೇಕಾಗಿತ್ತು ಅಂತಂದರೆ ನಾವು ಮನುಷ್ಯರಾಗಿ ಜರ್ನಿ ಮಾಡಿದರೆ ಸುಸ್ತಾಗ್ತೀವಿ ಅವು ಮೇಕೆಗಳ್ಗೆ ಏನಂತಂದರೆ ಆ ಪ್ರತಿ ಎರಡುನೂರ ಅಥವಾ ಮುನ್ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿ ನಿಲ್ಲಿಸಿ ಅವಕ್ಕೆಲ್ಲ ಹೊರಗಡೆ ಬಿಟ್ಟು ಮತ್ತೆ ಮತ್ತೆ ಅವಕ್ಕೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಫುಡ್ ತಿನ್ನಿಸಿ ನೀರು ಕುಡಿಸಿ ಮತ್ತೆ ಗಾಡಿಯಲ್ಲಿ ಇದು ಮಾಡಿಕೊಂಡು ಯಾಕಂದರೆ ಪ್ರೆಗ್ನೆನ್ಸಿ ಇರುತ್ತೆ ಒಳಗಡೆ ಹೊಟ್ಟೆಯಲ್ಲಿ ಮರಿಗಳು ಇರುತ್ತೆ ಚೆನ್ನಾಗಿ ಔಟ್ರ್ ತಂದು ಸರ್ವಿಸ್ ಕೊಟ್ಟ್ರೆ ಜನರಿಗೆ ಒಂದು ಖುಷಿ ಆಗೋದು ಸೊ ಅಷ್ಟೆಲ್ಲ ಮಾಡಬೇಕಂದ್ರೆ ಸುಮ್ಮನೆ ಇಲ್ಲ ನಾವು ಇಲ್ಲಿಂದ ನೋಡ್ತಾ ಇದ್ದೀವಿ ಅವ್ರೇನು ಆರಾಮಾಗಿ ಕೊಡ್ತಾರೆ ಅವರೆಲ್ಲ ಡೀಲರ್ಸ್ ಇದ್ದಾರೆ ಅವರಿಗೆಲ್ಲ ಅಂತ ಈ ಥರ ಎಲ್ಲ ಇರುತ್ತೆ ಎಲ್ಲರಿಗೆ ಮನೋಭಾವ ಅಂತಂದರೆ ಅವರೆಲ್ಲ ಡಿಸ್ಟ್ರಿಬ್ಯೂಟರ್ ಡೀಲರ್ ಇದ್ದಾರೆ ಅಂತಂದರೆ ಅವರಿಗೆಲ್ಲ ಜಾಸ್ತಿ ಲಾಭ ಇರುತ್ತೆ ಎಲ್ಲ ಕೊಟ್ರೂ ಕಡಿಮೆ ಅಂತನೋ ಮನಸ್ಥಿತಿ ಇರುತ್ತೆ ಆ ಥರ ಅಲ್ಲ ಸೊ ಯಾಕಂದರೆ ನೀವು ಸಾಕಾಣಿಕೆದಾರ ಸಾಕಾಣಿಕೆ ಮಾಡಿದ ಮೇಲೆ ಏನಂತ ಗೊತ್ತಾಗುತ್ತೆ ಅದೇ ಥರ ಅವ್ರೂ ಅಷ್ಟೇ ಸೊ ಡೀಲರ್ದವ್ರು ಇದ್ದಾರೆ ಅಂತಂದರೆ ಎಲ್ಲರಿಗೂ ಅಷ್ಟೇ ಮಾಡಬೇಕಂತಂದರೆ ನಮಗೂ ಹತ್ತು ರೂಪಾಯಿ ಉಳಿಯಬೇಕು ರೈತ್ರಿಗೂ ಲಾಭ ಆಗಬೇಕು ಅವ್ರನ್ನೂ ಮಾಡ್ಕೋಬೇಕು ಚೆನ್ನಾಗಿ ಬೆಳೀಲಿ ಅನ್ನೋದೇ ಅವ್ರ ಉದ್ದೇಶ ಸೊ ಹಂಗಾಗಿ ಕರ್ನಾಟಕ ಗೋಡ್ ಫಾರ್ಮ್ದು ಇಷ್ಟೆಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ ಉಸ್ಮಾನಿಬಾದ್ ಸ್ಪೆಷಲಿಸ್ಟ್ ಅಂತಲೇ ಅನ್ಕೋಬೋದು ಸೊ ಅಷ್ಟೆಲ್ಲ ಒಳ್ಳೆ ಕ್ವಾಲಿಟಿ ನೋಡಿ ಕಾಣ್ತಿದೆ ಯಾವ ಥರ ಇದಾವೆ ಅಂತೇಳಿ ಶೈನಿಂಗಲ್ಲಿ ಸೊ ಈ ಥರ ಎಲ್ಲ ಕ್ವಾಲಿಟಿ ಮೇಕಗೆಗಳಿದಾವೆ ಸೊ ನೀವು ಯಾರೇ ಬೇಕಾಗಿತ್ತು ಅಂತಂದರೆ ಅವ್ರಿಗೆ ಬುಕ್ಕಿಂಗ್ ಮಾಡ್ಬೋದು ಮೂವತ್ತರ ಮೇಲೆ ಇದ್ದರೆ ಸೊ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ಒಂಬತ್ತು ಸಾವಿರ ತನ ಇದಾವೆ ಸೆಕೆಂಡ್ ತರ್ಡ್ ಪ್ರೆಗ್ನೆನ್ಸಿ ಏನಂತಂದರೆ ಹದಿಮೂರು ಸಾವಿರ ತನ ಕೊಡ್ತಾ ಇದ್ದಾರೆ ಅವರು ಸೊ ಯಾರೇ ಬೇಕಾಗಿತ್ತು ಅಂದರೆ ಅವರು ಕರೆ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ